ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಸಕ್ಕೆ ಬಾರ. ಕೊಪ್ಪು ನೋಡು, ಮತ್ತೆ ಲಾಕ್ ಮಾಡಿದ್ದಾರೆ. ನಿಮ್ ವಿಷಯ ಈಗಲ್ಲ. ಸೊಂಟ ಮುರ್ಕೊಂಡು ಡೋರ್ ಹತ್ರ ನೀನೇನ್ ಮಾಡ್ತಿದ್ದೆ? ಅಬ್ಬಬ್ಬಾ, ಮೇಲೆ ಎತ್ತ್ರಿ. ಮತ್ತೆ ಬೀಳ್ಸಿದ್ರಿ ಕಳ್ಳ ಕೋರ್ಮಾ. ವಾಟ್ ವಾಟ್ ಇಲ್ಲ, ನಾಟೋ ಇಲ್ಲ. ನನ್ ಸೊಂಟ ಮುರಿಬೇಕು ಅಂತ ನೀವೇನಾದ್ರೂ ಹರಕೆ ಹೊತ್ತಿದ್ದೀರಾ? ನೀವು ನನ್ ತಂಟೆಗೆ ಬಂದ್ರೆ ಹೀಗೆ ಇರುತ್ತೆ ಪನಿಶ್ಮೆಂಟ್. ಔಟ್. ಅಯ್ಯೋ ಬೇಡರಿ, ಹೋಗ್ರಿ, ನನ್ ಮಾತು ಕೇಳ್ರಿ. ಏನ್ರಿ ವಿನಾಯಕ ಚೌತಿ ಯಾವಾಗ ರೀ? ದಸರಾ ಆದ್ಮೇಲ ಇಲ್ಲ ದೀಪಾವಳಿ ಬಂದ್ಮೇಲ? ಹುಚ್ಚೇನೆ. ಹೌದು ರೀ, ನೀವಂದ್ರೆ ಹುಚ್ಚು. ಮಾಮೂಲಿ ಹುಚ್ಚಲ್ಲ, ಮಹಾ ಹುಚ್ಚು. ಇನ್ನೊಂದ್ಸಲ ಮಾತು ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಹೌದಾ? ಹಾಗಾದ್ರೆ ಬಂದ್ ಸೀಳ್ ಬಿಡಿ. ನಿನ್ನ ನನ್ನ ಮುದ್ದು ಮಾಡ್ತೀರಾ? ಹಗ್ ಮಾಡ್ತೀರಾ? ಏಯ್, ನಿದ್ರೆ ಮಾಡಕ್ ಬಿಡೆ, ಟಾರ್ಚರ್ ಕೊಡ್ತೀಯಲ್ಲೇ. ನೀವ್ ನನ್ನ ಅಳಿಸ್ದಾಗ ನಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೆ ತಾನೆ? ಛಾ, ನೀವು ಇದ್ದೀರ, ಒಂದು ಸಲಿಗೆ ಇಲ್ಲ, ಸರ್ಸ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಲಾಕ್ ಹಾಕ್ತಿದ್ದೀರಾ. ಲಾಕ್ ಅಲ್ವೇ, ನಿನ್ ಮೇಲೆ ದೊಡ್ಡ ಬಂಡೆ ಕಲೆ ತಾಕ್ಬಿಡ್ಬೇಕು. ಐಡಿಯಾ. ಅದು ಎಲ್ಲಿ? ಅಲ್ಲಿ 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 ನೋಡಿ, ಹಾವು ಅಲ್ಲಿ ನೋಡಿ ನೋಡ್ರಿ. ಎಲ್ಲೇ ಎಲ್ಲೂ ಇಲ್ವಲ್ಲ, ನನಗೆ ಕಾಣಿಸ್ತಿಲ್ವಲ್ಲ. ಅಲ್ಲಿ ಅಲ್ಲಿ ಹೋಯ್ತು ಆ ಕಡೆನಾ? ಏಯ್, ಹಾವು ಇಲ್ಲ, ಏನು ಇಲ್ವಲ್ಲ.
ಎಲ್ಲಿ ಕಾಣಿಸ್ತಿಲ್ವಲ್ಲ. ಇರಿ, ನೀವಿಲ್ಲೇ ಇರಿ, ಅದು ಮತ್ತೆ ಬರುತ್ತೋ ಏನೋ. ಎಲ್ಲಿದೆ ಹಾವು? ಎಲ್ಲಿ? ಅಲ್ಲ, ಎಲ್ಲಿ? ಅಲ್ಲಿ. ಏನಾಯ್ತು ಜೈ? ಹಾವು ಅಜ್ಜಿ, ಎಲ್ಲಿ? ಇಲ್ಲೇ ಎಲ್ಲೋ ಇದೆ ಅಂತ ಹೇಳಿದ್ಲು, ಇಲ್ಲೇ ಎಲ್ಲೋ ಹೋಯ್ತೇನೋ. ನೀವೇ ಅಲ್ವೇನ್ರಿ ಹೊರಗ್ ಬಾ ಮಾತಾಡ್ಬೇಕು ಅಂತ ನನ್ನ ಹಗ್ ಮಾಡ್ಕೊ ಅಂದವ್ರು. ಮನೇಲೆ ಕೂತ್ ಮಾತಾಡ್ಬೋದಿತ್ತಲ್ಲಪ್ಪ, ಹೊರಗಡೆ ಅದು ರಾತ್ರಿ ಹೊತ್ತು ಯಾಕೆ? ಅಯ್ಯೋ ಹಾಗೇನಿಲ್ಲ ಚಿಕ್ಕಮ್ಮ, ಇವಳೇ ನಾಟಕ ಆಡ್ತಿದ್ದಾಳೆ. ಅಯ್ಯೋ ರಾಮ, ನಾಟಕ ಏನ್ರಿ? ಹೊರಗಡೆ ಫ್ರೆಶ್ ಗಾಳಿ ಇದೆ ಅಂತ ನೀವೇ ಕರೆದು ನನಗೆ ಹೇಳ್ತೀರಲ್ಲ. ಏನೇ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ಚೆನ್ನಾಗಿದ್ಯಪ್ಪ. ಮನೇಲಿ ರಾಮಯ್ಯ ಬೀದಿಲ್ ಕೃಷ್ಣಯ್ಯ ಅಂತ ಅವಳು ಇಷ್ಟ ಇಲ್ದಿರೋ ಹಾಗೆ ನಮ್ ಮುಂದೆ ಮಾತಾಡಿ ಮನೆ ಹೊರಗಡೆ ಬಂದು ಸಂಸಾರ ಮಾಡ್ತಿದ್ಯಾ ಅಂತಾಯ್ತು. ಸಂಸಾರನ ಇವಳ ಜೊತೆನಾ? ಕಣ್ಣಿ ಕಟ್ಟೋ ಹಾಗೆ ನಿಮ್ಮ ಆಟ ಕಾಣ್ತಿದ್ಯಲ್ಲ, ಇನ್ನು ಹೂ ಇಡ್ತಿದ್ಯಲ್ಲ ಅಳಿಯಾ. ಇವಳು ಕಣ್ಣ ಮುಚ್ಚಳೆ ಆಡ್ತಿದ್ದಾಳೆ ಮಾವ, ನಿಮ್ಮೆಲ್ಲರ ಕಣ್ಣಿಗೂ ಬಟ್ಟೆ ಕಟ್ತಿದ್ದಾಳೆ. ಅವಳ ವಿಷಯ ಈಗ ಬಿಡು, ನೀನ್ ಈ ಟೈಮಲ್ಲಿ ಹೊರಗಡೆ ಯಾಕೆ ಬಂದಿದ್ಯಾ? ಇವಳು ಹಾವು ಅಂತ ಕೂಕೊಂಡ್ಲು ಬಂದೆ. ಅಯ್ಯಯ್ಯೋ ಸುಳ್ಳು ಹೇಳ್ಬೇಡ್ರಿ, ನಮ್ಗೆ ಹೆಣ್ಮಗು ಹುಟ್ಟುತ್ತೆ. ಶಡಪ್. ಎಷ್ಟು ಸಲ ನನ್ನ ಎಲ್ರು ಮುಂದೆ ಫೂಲ್ ಮಾಡ್ತೀಯಾ? ಇನ್ನೊಂದ್ಸಲ ಈ ತರ ಚೀಪ್ ಟ್ರಿಕ್ಸ್ ನ ಪ್ಲೇ ಮಾಡಿದ್ರೆ ಹೂತಾಕ್ಬಿಡ್ತೀನಿ. ಏನಾಯ್ತಮ್ಮ? ಏನೋ ಟ್ರೈ ಮಾಡ್ದೆ ಅಜ್ಜಿ. ಹೀಗೆ ಟ್ರೈ ಮಾಡ್ತಾ ಇರಮ್ಮ, ಡೆಫಿನೆಟ್ ಆಗ ಅವ್ನ ಬುಟ್ಟಿಗೆ ಬೀಳ್ತಾನೆ. ನಿನ್ಗೆ ಅಪಾಯ ಅಂದ ತಕ್ಷಣ ಬಂದಿದ್ದಾನೆ ಅಂದ್ರೆ ನಿನ್ ಮೇಲೆ ಅವ್ನ ಪ್ರೀತಿ ಹೋಗಿಲ್ಲ. ಒಂದ್ಸಲ ಪ್ರೀತಿ ಮಾಡಿದ್ಮೇಲೆ ಬಿಟ್ಟು ಹೋಗೋನಲ್ಲ ಅಮ್ಮ ಅವನು, ಆದಷ್ಟು ಬೇಗ ಒಂದಾಗ್ತೀರ. ನಿಂತ್ಕೋ. ಅವನು ಹೇಳಿದ್ದು ನಿಜ ಅಂತ ಆಯ್ತು, ಮತ್ತೆ ನಾಟಕ ಮಾಡಿದ್ಯಾ? ಹೌದು ಆಂಟಿ, ನಾಟಕನೇ. ಯಾಕಮ್ಮ ಜೈ ಎಷ್ಟು ಚೀ ಅಂದ್ರು ಈ ಮನೇಲಿ ಒದ್ದಾಡ್ಬೇಕು? ನಮ್ ಸ್ವಪ್ನ ಹಾಗೆ ಸ್ವಾಭಿಮಾನ ಇಲ್ವಾ? ಹಾಗಲ್ಲ ಅಂಕಲ್, ನಾಚಿಕೆ ಇರೋಳಾದ್ರೆ ಯಾಕೆ ಹಿಂಗಾಡ್ತಾಳೆ? ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಇವಳಿಗೆ. ಅದಕ್ಕೆ ಅವನ್ ಏನೇ ಅಂದ್ರು ಇಲ್ಲೇ ಹದ್ದಿನ ಹಾಗೆ ಕೂತ್ಕೊಂಡಿರೋದು. ನಾನು ಹದ್ದಿನಲ್ಲ ಆಂಟಿ, ಈ ಮನೆ ಸೊಸೆ. ಅವ್ರು ನನ್ಗೆ ಪ್ರೀತಿಯಿಂದ ಬೈತಾರಷ್ಟೇ, ದ್ವೇಷಕ್ಕಲ್ಲ. ನಾವು ಯಾವತ್ತಿದ್ರು ಒಂದಾಗೋರು. ನಾಚಿಕೆ ಇಲ್ದಿದ್ದು ನನಗಲ್ಲ ನಿಮಗೆ. ಈ ಮನೇನ ಹದ್ದಿನ ಹಾಕಿ ಹಿಡ್ಕೊಂಡು ಒದ್ದಾಡೋರು ಯಾರು? ನೀವು. ಇನ್ನೊಂದು ಸಲ ನನಗೇನಾದ್ರೂ ಅಂದ್ರಿ ಅಂತ ಇಟ್ಕೊಳ್ಳಿ, ಇಬ್ರಿಗೂ ಸೇರಿ ಸರಿಯಾಗಿ ಹಾಕ್ ತಟ್ಬಿಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಾಯ್ ಸರ್, ವೆಲ್ಕಮ್ ಟು ಮೈ ಹೋಮ್. ಥ್ಯಾಂಕ್ ಯು. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಶಿ ಈಸ್ ಮೈ ಗ್ರ್ಯಾಂಡ್ಪಾ ಆ್ಯಂಡ್ ಶಿ ಈಸ್ ಮೈ ಡಿಯರೆಸ್ಟ್ ಅಜ್ಜಿ. ಹಲೋ ಗ್ರ್ಯಾಂಡ್ಮಾ. ಮೈ ಡ್ಯಾಡ್ ಆ್ಯಂಡ್ ಚಿಕ್ಕಮ್ಮ. ಹಲೋ. ಹಲೋ, ನಮಸ್ತೆ. ಆ್ಯಂಡ್ ಮೈ ಅಂಕಲ್ ಆ್ಯಂಡ್ ಆಂಟಿ. ಹಲೋ. ದಿಸ್ ಈಸ್ ಮೈ ಫ್ಯಾಮಿಲಿ. ಅವರು ನಮ್ಮ ಮೇಡಮ್ ಮಿಸಸ್ ನಿತ್ಯಾ ಜೈ. ಅವ್ರು ಕೇಳಿದ್ರ ನಾಣಿ ಅಂದ್ರೆ ನಿಮಗೆ ಮದುವೆ ಆಗಿದೆ ಅಂತ ಹೇಳಿದೆ ಸರ್. ಹಾಯ್ ಮಿಸಸ್ ಜೈ, ವೆರಿ ಹ್ಯಾಪಿ ಟು ಸಿ ಯು. ನಮಸ್ತೆ. ವಾವ್, ನಮಸ್ತೆ ನಮಸ್ತೆ. ಮಿಸ್ಟರ್ ಜೈ, ಯು ಆರ್ ವೆರಿ ವೆರಿ ಲಕ್ಕಿ. ಯಾ, ಐ ನೋ, ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಐ ಆಮ್ ಟೂ ಲಕ್ಕಿ. ನೋ, ಯುವರ್ ವೈಫ್ ಸೋ ಕ್ಯೂಟ್. ಇವರನ್ನ ನೋಡ್ತಾ ಇದ್ರೆ ನಮ್ಮ ಇಂಡಿಯಾನೇ ನೋಡ್ತಿದ್ದಾಗ ಆಗುತ್ತೆ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ನನ್ನ ಬದುಕಿಗೆ ಇದೊಂದು ಕಡಿಮೆ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. ವೆಲ್ಕಮ್. ಬ್ರೇಕ್ಫಾಸ್ಟ್ ಮಾಡೋಣ? ಓಕೆ ಓಕೆ, ಕಮ್. ಹಲೋ
ಕೊಡಮ್ಮ. ಮಿಸೆಸ್ ಜೈ, ನೀವು ಕೂಡ ನಮ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡ್ಬೋದಲ್ವಾ? ಆಮೇಲೆ ತಿಂತಾಳೆ. Nothing. ಏನ್ರಿ, ನಿಮ್ಗೆ ತಿನ್ನೋಕು ಬರಲ್ಲ? ಅರೆ, ನಾನು ತಿನ್ನಿಸ್ತೀನಿ. ನಿಮ್ ಫ್ರೆಂಡ್ಸ್ ಇದಾರೆ ಅಂತ ನಾಚ್ಕೆನಾ? ಏನ್ ಆಗಲ್ಲ, ತಿನ್ನಿ. ಬಾಯ್ ತೆಗಿರಿ, ನನ್ ಮೀಟಲ್ಲಿರೋದೇ ತಿನ್ನಿ. Wow, very cute. So beautiful. Great couple. Coffee tagoli. Thank you. ನೀವು ತಗೊಳ್ರಿ, ನಂಗ್ ಬೇಡ. ಕಾಫಿ ತುಂಬಾ ಚೆನ್ನಾಗಿದೆ. ನೈಸ್ ಕಾಫಿ. ನಮ್ಮ ಮೇಡಮ್ ಕೈ ರುಚಿ ಅಮೃತ ತರ ಇರುತ್ತೆ. ಜೈ, ನೀನ್ ಯಾಕೆ ಕಾಫಿ ತಗೊಳ್ತಿಲ್ಲ? ಐ ಹೇಟ್ ಕಾಫಿ. ನೋ ಜೈ, ಇಟ್ಸ್ ಎ ಗುಡ್ ಕಾಫಿ, ಹ್ಯಾವ್ ಇಟ್. ಏನ್ರಿ, ಕುಡೀರಿ. ಪ್ರತಿಯೊಂದಕ್ಕೂ ನಾಚ್ಕೆನಾ? ಚೆನ್ನಾಗಿದೆ, ಕುಡಿ ಜೈ. Shall we move to office? Yeah, one second. Nani, sir, a gift kodu? Yeah. Mrs. Jai, this is for you. ಇದೇನ್ ಗಿಫ್ಟ್? ನೀವು ಪ್ರೆಗ್ನೆಂಟ್ ಅಂತ ನಾನೇ ಹೇಳಿದ್ರು. ಅಂದ್ರೆ ಏನಾದ್ರೂ ವಿಶೇಷ ಅಂತ ಕೇಳಿದ್ರು ಸರ್. ಏನ್ ಹೇಳ್ಬೇಕು ಗೊತ್ತಾಗದೆ ಹಾಗೆ ಹೇಳಿದೆ ಸರ್. ನಿನ್ನ ನಾರ್ಮಲ್ ನೋಡ್ಕೋತೀನಿ. ಎನಿವೇ, ಕಂಗ್ರಾಟ್ಸ್ ಜೈ. ನಿಮ್ಗೆ ಮುದ್ದಾದ ಮಕ್ಕಳು ಹುಟ್ಲಿ, ನೀವು ಹ್ಯಾಪಿಯಾಗಿರ್ಬೇಕು. ನೆಕ್ಸ್ಟ್ ಟೈಮ್ ನಾವು ನಿಮ್ಮನೆ ಬಂದಾಗ ನಿಮ್ ಮಕ್ಕಳೇ ನಮ್ಮನ್ನ ಸ್ವಾಗತ ಮಾಡ್ಬೇಕು. ಖಂಡಿತ. ಏನ್ ಆಕ್ಟ್ ಮಾಡ್ತೀಯೇ? ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೀ ಯು ಅಗೈನ್. ನಮಸ್ತೆ. 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 ನಾನಿ ಸರ್, ಇವ್ರನ್ನ ಕರ್ಕೊಂಡು ಆಫೀಸ್ಗೆ ಹೋಗು, ನಾನು ಬಂದು ಜಾಯ್ನ್ ಆಗ್ತೀನಿ. ಓಕೆ ಸರ್. ಆಲ್ ರೈಟ್, ಐ ವಿಲ್ ಮೀಟ್ ಯು ಗೈಸ್ ಇನ್ ಆಫೀಸ್. ಓಕೆ, ಇಟ್ಸ್ ಓಕೆ ಜಾಯ್, ನೋ ಪ್ರಾಬ್ಲಮ್. ನಮಸ್ತೆ. ನಮಸ್ತೆ, ಬನ್ನಿ. ಏಯ್, ನನ್ನ ಪಾರ್ಟ್ನರ್ಸ್ ಮುಂದೆ ಏನು ಓವರ್ ಆಗಾಡ್ತೀಯಲ್ಲ?
ನಾನ್ ಕೂಡ ನಿಮ್ ಪಾರ್ಟ್ನರ್. ಅಂದ್ರೆ ಜೈ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಾ? ಇವ್ಳು ಯಾವ ತರದಲ್ಲಿ ಪಾರ್ಟ್ನರ್ ಅಜ್ಜಿ ನನಗೆ? ಅವ್ರು ನಿನ್ ಬಿಸ್ನೆಸ್ ಪಾರ್ಟ್ನರ್ಸ್ ಆದ್ರೆ ನಿತ್ಯ ನಿನ್ ಲೈಫ್ ಪಾರ್ಟ್ನರ್ ಜೈ. ನಮ್ ಪಾರ್ಟ್ನರ್ಶಿಪ್ ಅವತ್ತೇ ಬ್ರೇಕಪ್ ಆಗಿದೆ ಡ್ಯಾಡ್. ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಲ್ಲಪ್ಪ ಮದ್ವೆ ಅಂದ್ರೆ. ಆ ಮಾತನ್ನ ಅವಳಿಗೆ ಹೇಳಿ ಚಿಕ್ಕಮ್ಮ. ಇವಳಿಗೆ ಸೇರೋದು ಬಿಟ್ಟು ಹೋಗೋದು ಎಲ್ಲ ಈಸಿನೇ. ಇಷ್ಟಕ್ಕೂ ನಿತ್ಯ ಮಾಡಿರೋ ತಪ್ಪೇನೋ? ಮನೆಗ್ ಬಂದ ಅತಿಥಿಗಳ ಮುಂದೆ ನಿನ್ ಗೌರವ ಕಾಪಾಡಿದಾಳೆ ಅಷ್ಟೇ ಅಲ್ವಾ? ಇವಳು ನನ್ ಗೌರವ ಕಾಪಾಡ್ಲಿಲ್ಲ ಅಜ್ಜಿ, ನನ್ ಮರ್ಯಾದೆ ತೆಗೆದ್ಲು. ಟಿಫಿನ್ ಮಾಡ್ತಾ ಟೇಬಲ್ ಕೆಳಗೆ ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ಏನೋ ಮಾಡಿ ಇರ್ತಾಳೆ. ಏನ್ ಮಾಡಿದ್ಯೋ ಹೇಳೆ. ನಾನೇನ್ ಮಾಡಿದ್ದೀನಿ ರೀ? ನೀವು ಟಿಫನ್ ಸರಿಯಾಗಿ ತಿಂತಿಲ್ಲ ಅಂತ ನಾನ್ ತಿನ್ಸಿದೀನಿ. ಸುಳ್ಳು ಮೊದ್ಲು ಹುಟ್ಟಿ ಆಮೇಲೆ ನೀನ್ ಹುಟ್ಟಿದ್ಯಾ? ಇವಳು ನಂಗೆ ಯಾವ ತರದ ಕಾಫಿ ಕೊಟ್ಲು ಗೊತ್ತಾ? ಎಲ್ರಿಗೂ ಕೊಟ್ಟ ಕಾಫಿನೇ ನಿಮಗೂ ಕೊಟ್ಟೇರಿ. ಎಂದ್ಲು ಕಾಫಿ ಕೊಟ್ಟಿದ್ದಾಳೆ ನನಗೆ, ಇವಳು ಕುಡಿದ್ನ ಕೊಟ್ಟಿದ್ದಾಳಜ್ಜಿ. ಗಂಡ ತಿಂದಿರೋದನ್ನ ಹೆಂಡತಿ, ಹೆಂಡತಿ ತಿಂದಿರೋದನ್ನ ಗಂಡ ತಿನ್ನೋದು ತಪ್ಪೇನಲ್ವಲ್ಲ? ಹಾಗೆ ಹೇಳಿ ಅಜ್ಜಿ. ಆಗೆಲ್ಲ ಇವ್ರು ತಿಂದಿರೋ ಎಂಚ್ಲು ಪ್ಲೇಟ್ ಅಲ್ಲಿ ನಾನ್ ತಿಂದಿಲ್ವಾ? ಎಷ್ಟೋ ಸಲ ತಿಂದಿದ್ದೀನಿ. ನೀನ್ ತಿನ್ನೋದು ಅವನ್ ತಿನ್ನೋದು ಒಂದೇ ನಾಮ. ಜೈಗೆ ನಿನ್ನ ಎಂಜಲ್ ತಿನ್ನಿಸ್ತೀಯ? ಅಬ್ಬ, ಇಲ್ಲಿವರೆಗೂ ನನ್ನ ಹೆಂಡತಿ ಎಂಜಲು ತಿಂದಿಲ್ಲ, ಇವಳು ಕುಡ್ದಿದ್ರಲ್ಲಿ ಕುಡಿಲಿಲ್ಲ. ಇನ್ ಮುಂದೆ ಟ್ರೈ ಮಾಡ್ ಬಾವಾ, ಯಾರು ಬೇಡಂದಿದ್ದು? ಏನ್ ಡ್ಯಾಡ್, ಎಲ್ಲ ಸೇರಿ ಇವಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ನಮ್ಗೆ ನೀನ್ ಹೇಗೋ ನಿತ್ಯನು ಹಾಗೆ ಜೈ. ಅಲ್ದೆ ನೀನು ಈ ಮನೆಯವನು, ನಿತ್ಯ ಬೇರೆ ಮನೆಯಿಂದ ಬಂದಿರೋ ಹುಡುಗಿ. ಅವಳನ್ನ ನಿನಗಿಂತ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಜೈ. ನಿತ್ಯ, ಅಲ್ಲಿ ನೋಡು, ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಮಾವ ಬಂದಿದ್ದಾರೆ, ಹೋಗು. ಆಚೆನೆ ನಿಂತಿದ್ಯಲ್ಲಮ್ಮ, ಒಳಗಡೆ ಬಾ. ಬನ್ನಿ ರೂಪ ಅವರೇ, ಬನ್ನಿ. ಅದಕ್ಕೆ ಕ್ಷಮಿಸಿ, ನಿಮ್ಮನೆಗೆ ಕಾಲಿಡೋ ಅರ್ಹತೆ ನನಗಿಲ್ಲ. ಹೌದು ಬಿಡಿ, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತೀರಾ? ನಿಮ್ ಮಗಳು ಮಾಡಿರೋ ಅನಾಹುತ ಕಡಿಮೆನ? ನಮ್ಮನೇಲಿ ನಮ್ ಮುಂದೆ ಜೈಗೆ ಅವಮಾನ ಮಾಡಿದ್ಲು. ಯಾವ ತರ ಮಗಳನ್ನ ಹೆತ್ತಿಯಮ್ಮ? ಅದಕ್ಕೆ ತಪ್ಪು ಮಾಡಿರೋ ದೋಷಿ ಹಾಗೆ ಹೊರಗೆ ನಿಂತಿದ್ದೀನಿ. ನಿತ್ಯಾ, ನಿನ್ನ ಕರ್ಕೊಂಡು ಹೋಗುವಂತ ಜೈ ಹೇಳಿದ್ದಾನೆ, ಬಾ ಮನೆಗೆ ಹೋಗೋಣ. ಹೇಗ್ ಬರ್ಲಿ ಮಾಮ್? ನಾನೇನಾದ್ರೂ ಸ್ಕೂಲ್ ಬಂಕ್ ಮಾಡಿ ಸಿನಿಮಾಗ್ ಬಂದಿದ್ದೀನ ಅಥವಾ ನಾಟಕಕ್ಕೆ ರಂಗಸ್ಥಳಕ್ ಬಂದಿದ್ದೀನ? ನನ್ನ ಅತ್ತೆ ಮನೆಗ್ ಬಂದಿದ್ದೀನಿ. ಇದ್ ನಿನ್ ಅತ್ತೆ ಮನೆ ಅಲ್ಲ, ಈ ಮನೆಗೂ ನಿನ್ಗೂ ಯಾವ ಸಂಬಂಧ ಇಲ್ಲ. ಏ, ನಿನ್ ಮಾಮ್ ಜೊತೆ ಹೋಗೆ. ಬಾ ನಿತ್ಯ, ನಾನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಹೊರಗ್ ಹಾಕ್ತೀನಿ ಅಂತ ಜೈ ವಾರ್ನಿಂಗ್ ಕೊಟ್ಟಿದ್ದಾನೆ. ಅವಮಾನ ಮಾಡ್ಕೊಂಡ್ ಬರೋದಕ್ಕಿಂತ ಗೌರವದಿಂದ ಬಂದ್ರೇನೆ ಚೆನ್ನಾಗಿರತ್ತೆ. ಅವಮಾನ ಆದ್ರೂ ಗೌರವ ಆದ್ರೂ ನನಗಿಲ್ಲೇ ಮಾಮ್. ಇವ್ರು ಹೇಳಿದ ಮಾತ್ರಕ್ಕೆ ನೀನ್ ಹೇಗ್ ಬಂದೆ? ನನ್ಗೆ ಮದ್ವೆ ಮಾಡೋ ತನಕ ನಿನ್ ಕರ್ತವ್ಯ. ಮದ್ವೆ ಆದ್ಮೇಲೆ ನಾನು ನಿನ್ ಮಗ್ಳಾಗಿರಲ್ಲ, ನಾನು ಈ ಮನೆ ಸೊಸೆ. ಇದೇ ನನ್ ಮನೆ, ಇವರೇ ನನ್ ಜನರು. ತಂದೆ, ತಾಯಿ, ಗಂಡ, ದೈವ ಎಲ್ಲ ಇವರೇ ನನ್ಗೆ. ಸ್ವರ್ಗ ಆದ್ರೂ ನರ್ಕ ಆದ್ರೂ ಸತ್ರು ಬದುಕಿದ್ರು ನಾನು ಇಲ್ಲೇ ಇರ್ತೀನಿ ಮಾಮ್.